ಹೈ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಬುಧವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇರುವಂಥದ್ದು. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದುಬಿಟ್ಟು, ಫೈನಲಿ ಆಪಲ್ನವರು ಸೆಪ್ಟೆಂಬರ್ 12ನೇ ತಾರೀಕು ಅವರ ಐಫೋನ್ 15 ಸೀರೀಸನ್ನು ಲಾಂಚ್ ಮಾಡ್ತಾ ಇರುವಂಥದ್ದು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಸೊ ಸೆಪ್ಟೆಂಬರ್ 12ನೇ ತಾರೀಕು ನಮ್ಮ ಭಾರತದಲ್ಲಿ 10:30 PM ರಾತ್ರಿ 10:30 ಲಾಂಚ್ ಆಗುತ್ತೆ. ಸೊ ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಮೋಸ್ಟ್ಲಿ ಈ ಫೋನ್ ನಾನು ಆರ್ಡ್ರ್ ಮಾಡೇ ರಿವ್ಯೂ ಮಾಡಿದ್ರು ಮಾಡ್ತೀನಿ. ವೆಯ್ಟ್ ಮಾಡ್ತಾ ಇರಿ. ಇದು ಮೋಸ್ಟ್ಲಿ ನನ್ನ ಮೊಟ್ಟ ಮೊದಲ ಐಫೋನ್ ಅನ್ಬಾಕ್ಸಿಂಗ್ ಆದರೂ ಆಗಬಹುದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಇಸ್ರೋದವರು ಚಂದ್ರಯಾನ 3ರ ನಂತರ ಇನ್ನೊಂದು ಸಾಧನೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. Aditya-L1 ಅಂತ ಒಂದು ಸ್ಯಾಟಲೈಟನ್ನು ಸೂರ್ಯನನ್ನು ಸ್ಟಡಿ ಮಾಡೋದಕ್ಕೆ ಲಾಂಚ್ ಮಾಡ್ತಾ ಇದ್ದಾರೆ. PSLV ವೆಹಿಕಲ್ನ ಮುಖಾಂತರ ಸೆಪ್ಟೆಂಬರ್ 2ನೇ ತಾರೀಕು ಆಚೆ ನಾಡಿದ್ದು ಈ ಒಂದು ಲಾಂಚ್ ಆಗುತ್ತೆ. ಇದಕ್ಕೂ ಕೂಡ ನಾನು ಹೆವಿ ಎಕ್ಸೈಟ್ ಆಗಿದ್ದೀನಿ ಆಯಿತಾ. ಐ ಹೋಪ್ ಇದು ಕೂಡ ಸಕ್ಸಸ್ ಆಗುತ್ತೆ. ನಮ್ಮ ಭಾರತದ ಹೆಸರನ್ನು ಇಸ್ರೋದವರು ಇನ್ನೊಂದು ಸ್ವಲ್ಪ ಮೇಲೆ ತೊಗೊಂಡೋಗ್ತಾರೆ ಅಂತ ಅಂದ್ಕೊಳ್ಳೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಜಿಯೋದವರು ಅವ್ರದ್ದೇನು AGM ಆಯಿತು, ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಅಂತ ಪ್ರತಿ ವರ್ಷ ಮಾಡ್ತಾರೆ. ಆ ಟೈಮಲ್ಲಿ ನೆಕ್ಸ್ಟ್ ಏನೆಲ್ಲ ಹೊಸ ಪ್ರಾಡಕ್ಟ್ ಲಾಂಚ್ ಆಗುತ್ತೆ ಅಂತೆಲ್ಲ ಅನೌನ್ಸ್ ಮಾಡ್ತಾರೆ. ಸೊ ಇದರಲ್ಲಿ ಜಿಯೋ ಏರ್ ಫೈಬರನ್ನು ಅನೌನ್ಸ್ ಮಾಡಿದ್ದಾರೆ. ಏನಪ್ಪ ಈ ಒಂದು ಜಿಯೋ ಏರ್ ಫೈಬರ್ ಅಂದರೆ, ನಾರ್ಮಲ್ ಜಿಯೋ ಫೈಬರ್ ಬಂದುಬಿಟ್ಟು ಫೈಬರ್ ಕೇಬಲ್ ಮನೆಗೆ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಕೊಡ್ತಾರೆ. ಈ ಜಿಯೋ ಏರ್ ಫೈಬರ್ನಲ್ಲಿ 5G ನೆಟ್ವರ್ಕನ್ನು ಯೂಸ್ ಮಾಡಿಕೊಂಡು ವೈರ್ಲೆಸ್ ನೆಟ್ವರ್ಕನ್ನು, ವೈರ್ಲೆಸ್ ಬ್ರಾಡ್ಬ್ಯಾಂಡನ್ನು ಪ್ರತಿಯೊಂದು ಮನೆಗೂ ಕೊಡ್ತಾರಂತೆ. ಸೊ ಇದು 5G ನೆಟ್ವರ್ಕನ್ನು ಯೂಸ್ ಮಾಡಿಕೊಳ್ಳುತ್ತೆ. ಒಂದು ಡಾಂಗಲ್ ರೀತಿ ಅಷ್ಟೇ ಬಿರಿನಿ, ಏನು ಅಲ್ಲ ನಂಗೆ ಅನ್ನಿಸ್ತಂಗೆ ಆಯಿತಾ. ಡಾಂಗಲ್ಲು ಏನು ರೂಟ್ರ್ ಬರುತ್ತಲ್ವಾ, ಆ ರೂಟ್ರ್ ಒಳಗಡೆ ಒಂದು ಸಿಮ್ ಆಪ್ಷನ್ ಕೊಟ್ಟಿರ್ತಾರೆ ನಂಗೆ ಅನ್ನಿಸ್ತಂಗೆ. ಅದು 5G ನೆಟ್ವರ್ಕ್ ಯೂಸ್ ಮಾಡ್ಕೊಂಡು ವೈಫೈ ಪ್ರೊಡ್ಯೂಸ್ ಮಾಡುತ್ತೆ. ಇದೆಷ್ಟೇ ಏನು ಹೊಸ ದೊಡ್ಡ ಏನೋ ಇದಲ್ಲ. ಇದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋ ಕೂಡ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಒಟ್ಟಿಗೆ ಇಂಟ್ರೆಸ್ಟಿಂಗ್ ಆಗಿದೆ, ಜಿಯೋದವರು ಏನೇನೋ ಹೊಸದಾಗಿ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಜಿಯೋದವರು ಈ AGM ಇನ್ನೊಂದು ಅನೌನ್ಸ್ಮೆಂಟನ್ನು ಮಾಡಿದ್ರು. ಜಿಯೋ ಜಗತ್ತಿನ ಮೊಟ್ಟ ಮೊದಲ 6G ಲಾಂಚ್ ಮಾಡುವಂಥ ಕಂಪ್ನಿ ಆಗುತ್ತಂತೆ ಜಗತ್ತಿನಲ್ಲಿ. ಜಗತ್ತಿನಲ್ಲಿ 6G ಜಿಯೋನೇ ಫಸ್ಟ್ ಲಾಂಚ್ ಮಾಡುತ್ತಂತೆ. ಅದು ಎಷ್ಟು ನಿಜ, ಎಷ್ಟು ಇಂಪ್ಲಿಮೆಂಟ್ ಮಾಡ್ತಾರೆ ಗೊತ್ತಿಲ್ಲ. ಒಟ್ಟಿಗೆ ಅನೌನ್ಸ್ಮೆಂಟ್ ಅಂತೂ ಮುಖೇಶ್ ಅಂಬಾನಿಯವರು ಮಾಡಿದ್ದಾರೆ. ಜೊತೆಗೆ ಜಿಯೋದವರು Paytm ರೀತಿ, ಏನು ಈಗ Paytm ಪೇ ಮಾಡಿದ ತಕ್ಷಣ ಅವ್ರದ್ದು ಸೌಂಡ್ ಬಾಕ್ಸ್ ಬರುತ್ತೆ ಗೊತ್ತಾ, ಇಷ್ಟು ದುಡ್ಡು ಪೇ ಆಗಿದೆ ಅಂತ ಬರುತ್ತಲ್ವ, ಅದೇ ರೀತಿ ಜಿಯೋದವರು ಕೂಡ ಒಂದು ಸೌಂಡ್ ಬಾಕ್ಸನ್ನು ಲಾಂಚ್ ಮಾಡ್ತಾರಂತೆ. ಸೊ ಅದೇನು ದೊಡ್ಡ ಇದಲ್ಲ ಬಿಡಿ, ಯಾರು ಎಲ್ಲ ಮಾಡ್ತಾವ್ರು. ರೀಸೆಂಟಾಗಿ ಫೋನ್ಪೇ ಅನ್ನೋರು ಮಾಡಿದ್ರು, ಗೂಗಲ್ ಪೇ ಅನ್ನೋರ್ದು ಇದೆ ನಂಗೆ ಅನ್ನಿಸ್ದಂಗೆ. ಏನಪ್ಪ ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದುಬಿಟ್ಟು, ನೆಕ್ಸ್ಟ್ ಏನು ಐಫೋನ್ 15 ಸೀರೀಸ್ ಲಾಂಚ್ ಆಗುತ್ತೆ ಸೆಪ್ಟೆಂಬರ್ 12ನೇ ತಾರೀಕು. ಆ ವೇರಿಯಂಟ್ಗಳಲ್ಲಿ ಗೋಲ್ಡ್ ಚಿನ್ನದ ಕಲ್ಲರ್ ಬರುತ್ತಲ್ಲ ಅದು, ಮತ್ತು ಪರ್ಪಲ್ ಕಲ್ಲರ್ ಇರುವುದಿಲ್ಲವಂತೆ. ಇದು ಲೀಕ್ ಬಂದಿರುವಂದರೆ ಎಷ್ಟು ನಿಜ ಅಂತ ಗೊತ್ತಿಲ್ಲ. ಒಟ್ಟಿಗೆ ಗೋಲ್ಡ್ ಕಲರು ಪರ್ಪಲ್ ಕಲರು ಈ ಸಲ ಐಫೋನ್ 15 ಸೀರೀಸ್ನಲ್ಲಿ ಇರುವುದಿಲ್ಲ ಅಂತ ಹೇಳಲಾಗ್ತದೆ. ಮೋಸ್ಟ್ಲಿ ಪ್ರೋ ಸೀರೀಸ್ನಲ್ಲಿ ಇರೋಲ್ಲ ಅನ್ಕೋತೀನಿ, ಬೇಸ್ ವೇರಿಯಂಟ್ ಎಲ್ಲಿದ್ರೂ ಇರ್ಬೋದೇನೋ ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದುಬಿಟ್ಟು, ಗೂಗಲ್ನವರು ಗಾರ್ಮಿನ್ ಅನ್ನೋ ಒಂದು ಕಂಪ್ನಿ, ಒಂದು ವಾಚನ್ನು GPS ಡಿವೈಸ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪ್ನಿ ಗಾರ್ಮಿನ್, ಹೆವಿ ಪಾಪ್ಯುಲರ್, ಹೆವಿ ಎಕ್ಸ್ಪೆನ್ಸಿವ್ ಇರುತ್ತೆ ಅವ್ರದ್ದು ಪ್ರಾಡಕ್ಟ್ ಎಲ್ಲ. ಗೂಗಲ್ನವರು ಗಾರ್ಮಿನ್ ಅವ್ರ ಜೊತೆಗೆ ಕೊಲಾಬರೇಟ್ ಆಗಿಬಿಟ್ಟು ಸ್ಮಾರ್ಟ್ಫೋನಲ್ಲಿ ಸ್ಯಾಟಲೈಟ್ ಮುಖಾಂತರ ಈ ಗೂಗಲ್ ಏನು ಟೆಕ್ಸ್ಟ್ ಮೆಸೇಜ್ ಬರುತ್ತೆ, ಟೆಕ್ಸ್ಟ್ ಅಪ್ಲಿಕೇಶನ್ ಬರುತ್ತೆ ಗೊತ್ತಾ, ಗೂಗಲ್ ಮೆಸೇಜಿಂಗ್ ಅಪ್ಲಿಕೇಶನ್ ಬರುತ್ತೆ ಗೊತ್ತಾ, ವಿತೌಟ್ ಇಂಟರ್ನೆಟ್ಟು, ವಿತೌಟ್ ಏನು ಸರ್ವಿಸ್ ಇಲ್ಲದೇ ಸ್ಯಾಟಲೈಟ್ ನೆಟ್ವರ್ಕ್ ಮುಖಾಂತರ ಮೆಸೇಜ್ ಕಳಿಸೋ ಒಂದು ಫೀಚರನ್ನು ತೊಗೊಂಬರ್ತಾರಂತ ಆಯಿತಾ. ಹೆವಿ ಇಂಟ್ರೆಸ್ಟಿಂಗ್ ಆಗಿದೆ ಈ ಫೀಚರ್ ಬಂತು ಅಂದರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಗೂಗಲ್ ಮೆಸೇಜಿಂಗ್ ಅಪ್ಲಿಕೇಶನ್ ಚೆನ್ನಾಗಿದೆ, ಎಷ್ಟೋ ಫೋನ್ಗಳಲ್ಲಿ ಬೈ ಡಿಫಾಲ್ಟ್ ಇರುತ್ತದೋ ಆಯಿತಾ. ಬಂತು ಅಂದರೆ ಕ್ರೇಜಿ, ಯಾವುದೇ ಇಂಟರ್ನೆಟ್ ಇಲ್ಲದೆ ಮೆಸೇಜ್ ಕಳಿಸೋ ರೀತಿ, ಎಲ್ಲಿ ಬೇಕಾದ್ರೂ ಇದ್ದರೂ ನೆಟ್ವರ್ಕ್ ಇಲ್ಲ ಅನ್ನೋ ಜಾಗದಲ್ಲೂ ಕಳಿಸ್ಬೋದು SOS ರೀತಿ, ಎಮರ್ಜೆನ್ಸಿ ಮೆಸೇಜ್ ರೀತಿ, ಸೂಪರಾಗಿರುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ವಾಟ್ಸಪ್ ಅವರು ಮೊನ್ನೆ HD ಕ್ವಾಲಿಟಿಯಲ್ಲಿ ಫೋಟೋಸನ್ನು ಸೆಂಡ್ ಮಾಡುವಂಥ ಫೀಚರ್ನ ತೊಗೊಂಬೋದ್ರು. ಇದೀಗ ವೀಡಿಯೋಸ್ನ ಕೂಡ ನೀವು HD ಕ್ವಾಲಿಟಿಯಲ್ಲಿ ಸೆಂಡ್ ಮಾಡ್ಬೋದು. ಸೊ ಕೆಲವು ಜನಕ್ಕೆ ಬೀಟಾ ಹೊಂದಿರೋರಿಗೆ ಮೋಸ್ಟ್ಲಿ ಈ ಫೀಚರ್ ಆಲ್ರೆಡಿ ಬಂದಿರ್ಬೋದು, ಬಂದಿಲ್ಲ ಅಂದರೆ ನಾನು ಕೆಲವು ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಬರುತ್ತೆ. ಸೊ ಲಿಟ್ರಲಿ ಅಪ್ ಟು 2 GB ತನಕ HD ಕ್ವಾಲಿಟಿಯನ್ನು ಸೆಂಡ್ ವೀಡಿಯೋನ ಸೆಂಡ್ ಮಾಡ್ಬೋದು, ಕ್ರೇಜಿ ಫೀಚರ್. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಸ್ಯಾಮ್ಸಂಗ್ ಅವ್ರದ್ದು ನೆಕ್ಸ್ಟ್ ಲಾಂಚ್ ಆಗುವಂಥ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 Ultra ಏನು ಸ್ಮಾರ್ಟ್ಫೋನ್ ಇರುತ್ತೆ ಅದು ಫ್ಲ್ಯಾಟ್ ಡಿಸ್ಪ್ಲೇನ ಹೊಂದಿರುತ್ತಂದರೆ, ಫ್ಲ್ಯಾಟ್ ಡಿಸ್ಪ್ಲೇ, ಇಷ್ಟು ದಿನ ಕರ್ವ್ ಡಿಸ್ಪ್ಲೇ ಕೊಟ್ಟಿದ್ರು. ಐಫೋನಲ್ಲಿ ಇದುವರೆಗೂ ಯಾವ ಫೋನಲ್ಲೂ ಕೂಡ ಕರ್ವ್ ಡಿಸ್ಪ್ಲೇ ಕೊಟ್ಟಿಲ್ಲ, ಬರೀ ಫ್ಲ್ಯಾಟ್ ಡಿಸ್ಪ್ಲೇಯನ್ನು ಐಫೋನ್ ಎಲ್ಲ ಫೋನಲ್ಲಿ ನೆಡ್ಕೊಂಬಂದಿದ್ದಾರೆ. ಸೊ ನಂಗನ್ನಿಸ್ದಂಗೆ ಸ್ಯಾಮ್ಸಂಗ್ ಅವರು ಕೂಡ ಅವರ ಪ್ರೀಮಿಯಂ ಫೋನಲ್ಲಿ ಫ್ಲ್ಯಾಟ್ ಡಿಸ್ಪ್ಲೇನ ಕೊಟ್ಟು ಫುಲ್ ಬೆಜೆಲ್ನ ಕಡಿಮೆ ಮಾಡ್ತಾರೆ ಅಂತ ಕಾಣುತ್ತೆ. ಕಾದು ನೋಡೋಣ ಏನಪ್ಪ. ಇದೊಂದು ರೀತಿ ಸ್ಯಾಮ್ಸಂಗ್ ಅವ್ರದ್ದು ಸಿಗ್ನೇಚರು ಕರ್ವ್ ಡಿಸ್ಪ್ಲೇ ಅಂತ ಅಂದರೆ, ಕರ್ವ್ ಡಿಸ್ಪ್ಲೇ ತೊಗೊಂಬಂದಿದೆ ಸ್ಯಾಮ್ಸಂಗ್ ನೋಡೋದಕ್ಕೆ ಹೋದರೆ ಅವ್ರದ್ದು
ಸ್ಟಾರ್ಟಿಂಗ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಡ್ಜ್ ಅಂತ ಒಂದು ಫೋನ್ ಬಂತು ಕಾಲದಲ್ಲಿ, ಅದು S7 S6 ಟೈಮಲ್ಲಿ, S6ಗಿಂತ ಮುಂಚೆ ನಂಗೆ ಅನ್ನಿಸ್ದಂಗೆ ಒಂದು ಸೈಡ್ ಮಾತ್ರ ಕರ್ವ್ ಮಾಡಿದರು ಫೋನ್ನ, ಆಯ್ತು ಹಂಗಿನ್ನೂ ನೆನಪಿದೆ. ಸೊ ಆಗಿಂದ ಇಲ್ಲಿಯವರೆಗೂ ಅವ್ರದ್ದು ಪ್ರೀಮಿಯಂ ಫೋನಲ್ಲಿ ಯಾವಾಗಲೂ ಕರ್ವ್ ಡಿಸ್ಪ್ಲೇ ಇದೆ. ಈಗ ಚೇಂಜ್ ಮಾಡ್ತಾರಂತೆ, ನೋಡೋಣ ಏನು ಮಾಡ್ತಾರೆ ಅಂತ. ಜೊತೆಗೆ ಗ್ಯಾಲಕ್ಸಿ ಝೀ ಫೋಲ್ಡ್ 6 ಏನಿದೆ ಸ್ಯಾಮ್ಸಂಗ್ ಅವ್ರದ್ದು, ಝೀ ಫೋಲ್ಡ್ 5 ಈಗ ರೀಸೆಂಟಾಗಿ ಲಾಂಚ್ ಆಗಿದ್ದು, ಆಲ್ರೆಡಿ ನೆಕ್ಸ್ಟ್ ವರ್ಷ ಲಾಂಚ್ ಆಗುವಂಥ ಝೀ ಫೋಲ್ಡ್ 6ಇಂದು ಮಾಡೆಲ್ ಲೀಕ್ ಆಗಿದೆ. ಈ ರೀತಿ ಇರುತ್ತಂತೆ, ಇದೆಷ್ಟು ನಿಜ ಅಂತ ಗೊತ್ತಿಲ್ಲ, ಒಟ್ಟಿಗೆ ಕೆಲವೊಂದು ಫೋಟೋಸ್ಗಳು ಲೀಕ್ ಆಗಿದೆ. ಸೊ ಇದನ್ನು ಝೀ ಫೋಲ್ಡ್ 6 ಅಂತ ಹೇಳಲಾಗ್ತಾಯಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಮ್ಮ ಗೌರ್ನಮೆಂಟ್ನವರು ಈ ಏನು ಬೆಟ್ಟಿಂಗ್ ಅಪ್ಲಿಕೇಶನ್ಗಳು, ಬೆಟ್ಟಿಂಗ್ ವೆಬ್ಸೈಟ್ನ ಪ್ರಮೋಟ್ ಮಾಡುವುದನ್ನು ಬ್ಯಾನ್ ಮಾಡಿರುವಂಥದ್ದು ಆ್ಯಕ್ಷನ್ ತಗೋತಾರಂತೆ. ಯಾರಾದರೂ ಈ ಬೆಟ್ಟಿಂಗ್ ಅಂದರೆ ಜೂಜಾಡುವ ಪ್ಲ್ಯಾಟ್ಫಾರ್ಮನ್ನು ಬೇರೆ ಯಾರು ಪ್ರಮೋಟ್ ಮಾಡಿದ್ರೆ, ಆಯಿತಾ, ಅದು ಸ್ಕಿಲ್ ಬೇಸ್ಡ್ ಗೇಮ್ ಅಂತಾರೆ ಕೆಲವು ಜನ, ಗೊತ್ತಿಲ್ಲ ನೀವು ಸ್ಕಿಲ್ ಬೇಸ್ಡ್ ಗೇಮನ್ನು ಬೆಟ್ಟಿಂಗನ್ನು ಯಾವ ರೀತಿ ಡಿವೈಡ್ ಮಾಡ್ತಾರೆ, ಡಿಫ್ರೆನ್ಷಿಯೇಟ್ ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ. ಒಟ್ಟಿಗೆ ಈ ಗ್ಯಾಂಬ್ಲಿಂಗ್ ಅಪ್ಲಿಕೇಶನ್ಗಳನ್ನು ಪ್ರಮೋಟ್ ಮಾಡುವಾಗಿಲ್ವಂತೆ ಅವರು ಲೀಗಲ್ ಆ್ಯಕ್ಷನ್ ತಗೋದ್ರಂತೆ ಗೌರ್ನಮೆಂಟ್ನವರು. ಒಟ್ಟಿಗೆ ಅನೌನ್ಸ್ಮೆಂಟ್ ಏನೋ ಮಾಡಿದ್ದಾರೆ, ಬಟ್ ಎಲ್ಲ ದೊಡ್ಡ ದೊಡ್ಡ ಹೀರೋಗಳು, ದೊಡ್ಡ ದೊಡ್ಡ ಬ್ಲಾಗರ್ಸ್ಗಳೆಲ್ಲ ತುಂಬ ಜನ ಮಾಡೇ ಮಾಡ್ತಾರೆ, ಅವ್ರನ್ನ ಹೆಂಗೆ ತಡೀತಾರೋ ಗೊತ್ತಿಲ್ಲ. ಇನ್ನು ಇವತ್ತಿನ ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಥಿಂಗ್ ಅವರು ಇನ್ನೊಂದು ಬ್ರ್ಯಾಂಡ್ ಹೆಸರಿನಲ್ಲಿ ಇದೀಗ ಸ್ಮಾರ್ಟ್ ವಾಚು ಹೆಡ್ಫೋನ್ಸ್ನೆಲ್ಲ ಲಾಂಚ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಸೊ CMF ಅಂತ, CMF ಬೈ ನಥಿಂಗ್. ಸೊ ಪ್ರಾಡಕ್ಟಲ್ಲಿ ಲೀಕ್ ಆಗಿದೆ, ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಆಲ್ರೆಡಿ ಲಾಂಚ್ ಆಗಿದೆ, ನೋಡ್ತಾ ಇದ್ದಾರೆ, ನೋಡೋಕ್ಕೊಳ್ಳೆ ಸುಮಾರಾಗಿದೆ, ಆಯಿತಾ. ಏ ಬೆಂಕಿ ಅಂತನಲ್ಲ, ವಾಚ್ ನೋಡೋದಕ್ಕೊಂದು ಲೆವೆಲಿಗೆ ಚೆನ್ನಾಗಿದೆ, ಒಂದು ಲೆವೆಲಿಗೆ ಹೆಡ್ಫೋನ್ಸ್ ಅಷ್ಟು ಕಷ್ಟ ಅಂತ ಅನ್ನಿಸ್ತು. ಒಂದು ಲೆವೆಲ್ಗೆ ಅಫೋರ್ಡಬಲ್ ಆಗೂ ಕೂಡ ಲಾಂಚ್ ಮಾಡಿದೆ, ತುಂಬ ಹೆವಿ ಕಾಸ್ಟ್ಲಿ ಏನಿಲ್ಲ. ವಾಚ್ ಎಲ್ಲ 3,000 3,500 ರೇಂಜಲ್ಲಿದೆ, ಇಯರ್ಫೋನ್ಸ್ ಎಲ್ಲ ಒಂದು 3,500 ಅದೇ ರೇಂಜಲ್ಲಿದೆ, ವಿತ್ ನಾಯ್ಸ್ ಕ್ಯಾನ್ಸಲೇಷನ್ ಕೊಡ್ತಾ ಇದ್ದಾರಂತೆ. ಸೊ ಅಂಥ ಏನು ಹೆವಿ ಜಾಸ್ತಿಗೆ ಏನು ಲಾಂಚ್ ಮಾಡಿಲ್ಲ ನೋಡೋಕ್ಕೆ ಹೋದರೆ. ಸೊ ಇದು ಗ್ಲೋಬಲ್ ಆಗಿ September 26 ಲಾಂಚ್ ಆಗುತ್ತಂತೆ. ಒಟ್ಟಿಗೆ ಆಲ್ರೆಡಿ ಒಟ್ಟಿಗೆ ಆ ಪೇಜೇ ಲೀಕ್ ಆಗಿಬಿಟ್ಟಿದೆ, ಅದು ಹೆಂಗೆ ಅಂತ ಗೊತ್ತಿಲ್ಲ. ಒಟ್ಟಿಗೆ ವೆಬ್ಸೈಟ್ ಏನೋ ಬಂತು ಅನ್ಸುತ್ತೆ, ಮೋಸ್ಟ್ ರಿಸ್ಪೆಕ್ಟ್ ಎಲ್ಲ ಫುಲ್ ಕಂಪ್ಲೀಟ್ ಸ್ಪೆಸಿಫಿಕೇಶನ್ ಕಂಪ್ಯಾರಿಸನ್ ಅಲ್ಲಿ ಲೀಕ್ ಆಗಿಬಿಟ್ಟಿದೆ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ನಿಮಗೆ ಇವತ್ತಿನ ಟೆಕ್ ನ್ಯೂಸ್ಗೆಲ್ಲ ಒಂದು ಹೊಸ ವಿಷಯ ತಿಳ್ಕೊಳಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು, ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.